ಇವತ್ತು ಚಲನಚಿತ್ರ ರಂಗದ ನಿರ್ಮಾಪಕರ ಸಂಘ ಚಲನಚಿತ್ರ ನಟರ ಹಿರಿಯರು ಬಹಳ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಶ್ರೀ ಶಿವರಾಜ್ ಕುಮಾರ್ ಅವರು, ಶ್ರೀ ಜಯರಾಜ್ ಅವರು, ಶ್ರೀ ಸಾರಾ ಗೋವಿಂದ್ ಅವರು ಮತ್ತು ನಮ್ಮ ಹಿರಿಯ ಮಂತ್ರಿ ಸಹೋದ್ಯೋಗಿಗಳು ಮತ್ತು ವಾರ್ತಾ ಇಲಾಖೆಯ ಸಚಿವರು ಆಗಿರ್ತಕ್ಕಂಥ ಶ್ರೀ ಸಿ ಸಿ ಪಾಟೀಲ್ ಅವರು, ಶ್ರೀಮತಿ ತಾರಾ ಅನುರಾಜ್ ಅವರು ಮತ್ತು ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರುಗಳು, ನಮ್ಮ ಆರೋಗ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ವು. ಈ ಸಭೆ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಡೆದಂಥ ಸಭೆ ಇದು. ನಿನ್ನೆ ನಮ್ಮ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಂದ ಒಂದು ಮಾರ್ಗಸೂಚಿ ಹೊರಡಿಸಿದರು. ತಾಂತ್ರಿಕ ಸಲಹಾ ಸಮಿತಿಯ ಏನು ಸಲಹೆಗಳ ಆಧಾರದ ಮೇಲೆ ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ಬಹಳ ಮುಂದಾಲೋಚನೆಯಿಂದ ಇವತ್ತು ಕೋವಿಡನ್ನು ನಿಯಂತ್ರಣ ಮಾಡಬೇಕು, ಚಲನಚಿತ್ರ ಮಂದಿರಗಳಲ್ಲಿ 50% ಮಾತ್ರ ಆಸನಗಳು ಭರ್ತಿ ಆಗಬೇಕು ಅನ್ನುವಂತಹ ಮಾರ್ಗಸೂಚಿಯನ್ನು ಹೊರಡಿಸಿದರು. ಕೇಂದ್ರ ಸರ್ಕಾರ ಇದಕ್ಕೆ ಭಿನ್ನವಾಗಿ 2 ದಿನಗಳ ಹಿಂದೆ 100%ವರೆಗೂ ಕೂಡ ನಾವು ತುಂಬಿಸಲಿಕ್ಕೆ ಅವಕಾಶ ಇದೆ. ಆದರೆ ಆಯಾ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಅವಲೋಕಿಸಿ ತಾವು ತೀರ್ಮಾನವನ್ನು ತೆಗೆದುಕೋಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿತು. ಅದರ ಅನ್ವಯ ನಿನ್ನೆ ಒಂದು ಮಾರ್ಗಸೂಚಿಯನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಇಲ್ಲಿ ಹೊರಡಿಸಿದರು. ಆದರೆ ಇವತ್ತು ಇದಕ್ಕೆ ವಿರೋಧವಾಗಿ ಚಲನಚಿತ್ರ ರಂಗದ ಎಲ್ಲ ಪದಾಧಿಕಾರಿಗಳು, ಕಾರ್ಮಿಕರ ಹಿತದೃಷ್ಟಿಯಿಂದ ಮತ್ತು ಅನೇಕ ನಿರ್ಮಾಪಕರ ಹಿತದೃಷ್ಟಿಯಿಂದ, ಈಗಾಗಲೇ 1 ವರ್ಷದಿಂದ ಭಾಳಷ್ಟು ಬಳಲಿದ್ದೀವಿ ಆರ್ಥಿಕವಾಗಿ, ಜೀವನೋಪಾಯಕ್ಕೂ ಕೂಡ ಭಾಳ ತೊಂದರೆ ಆಗಿದೆ, 1 ಲಕ್ಷ ಜನರಿರ್ತಕ್ಕಂತಹ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಪರಿಸ್ಥಿತಿಗಳು ಶೋಚನೀಯವಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಜೊತೆ ಇಲ್ಲದೆ ಹೋದರೆ ನಮಗೆ ಮುಂದುವರಿಯುವಂಥದ್ದು ಭಾಳ ಕಷ್ಟ ಆಗ್ತದೆ ಅನ್ನುವಂತಹ ಎಲ್ಲ ವಿವರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮಗೆ ಎಲ್ಲ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಡೆದಂಥ ಈ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ, ಅವರ ಸಲಹೆಯಂತೆ, ಮಾರ್ಗದರ್ಶನದಂತೆ ನಾವು ತಾಂತ್ರಿಕ ಸಲಹಾ ಸಮಿತಿಯ ಏನು ಅವರ ಆಲೋಚನೆ ಇತ್ತು, ಮಾರ್ಗಸೂಚಿ ಇತ್ತು, ಅದಕ್ಕೆ ಭಿನ್ನವಾಗಿ ಸರ್ಕಾರ ಇವತ್ತು 4 ವಾರಗಳವರೆಗೂ ಕೂಡ 100% ಚಲನಚಿತ್ರ ಪ್ರದರ್ಶನಗಳಿಗೆ ಮಂದಿರಗಳಲ್ಲಿ, ಚಲನಚಿತ್ರ ಮಂದಿರಗಳಲ್ಲಿ, ಮಾಲ್ಸ್ನಲ್ಲಿರ್ತಕ್ಕಂತಹ ಒಂದು ಮಂದಿರಗಳು, ಚಲನಚಿತ್ರ ಮಂದಿರಗಳು ಇರ್ಬೋದು, ಅಲ್ಲಿ ಕೂಡ ಎಲ್ಲದರಲ್ಲಿ ಕೂಡ 100% ಆಸನಗಳು ಭರ್ತಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಆದರೆ ಇದಕ್ಕೆ ಕಠಿಣವಾದಂಥ ಮಾರ್ಗಸೂಚಿಗಳನ್ನು ನಮ್ಮ ಸಲಹಾ ಸಮಿತಿಯವರು ಕೂಡ ನಾಳೆನೇ ಈ ಆದೇಶವನ್ನು ಸರ್ಕಾರ ಹೊರಡಿಸ್ತಾರೆ. ಹೊರಡಿಸುವಂಥ ಸಂದರ್ಭದಲ್ಲಿ ಮಾರ್ಗಸೂಚಿಯನ್ನು ಕೂಡ ಅದರಲ್ಲಿ ಕೊಟ್ಟಿರ್ತಾರೆ. ಇದನ್ನು ಖಂಡಿತವಾಗಿಯೂ ಕೂಡ ಜನಸಾಮಾನ್ಯರು, ತಾವು ಯಾರು ಪ್ರದರ್ಶನಕ್ಕೆ ಹೋಗ್ತೀರಿ, ತಾವು ಇದನ್ನು ಅಳವಡಿಸ್ಕೋಬೇಕು, ಇದನ್ನು ತಾವು ಜರೂರಾಗಿ ಇದನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ನಮ್ಮ ಮಂದಿರಗಳ ಮಾಲೀಕರು ಕೂಡ ಇದನ್ನು ನೀವು ನಿಯಂತ್ರಣ ಮಾಡೋದಕ್ಕೆ ಸರ್ಕಾರದ ಜೊತೆ ಸಹಕರಿಸಬೇಕು, ಮಾರ್ಗಸೂಚಿಯನ್ನು ಯಥಾವತ್ತಾಗಿ ಪಾಲಿಸಬೇಕು. ಈ 4 ವಾರಗಳಲ್ಲಿ ಏನಾದರೂ ಈ ಕಾರಣದಿಂದ, ಮಂದಿರಗಳ ಕಾರಣಗಳಿಂದ ಚಲನಚಿತ್ರ ಮಂದಿರಗಳಲ್ಲಿ ಪ್ರೇಕ್ಷಕರುಗಳಿಗೆ ಹೆಚ್ಚು ಸೋಂಕು ಏನಾದರೂ ತಗಲಿದ್ರೆ ಮತ್ತೆ ನಾವು ನಮ್ಮ ನಿರ್ಧಾರವನ್ನು ಬದಲಾಯಿಸ್ಕೊಳ್ಳುವಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗ್ತದೆ. ಇದನ್ನು ಕೂಡ ಅವರಿಗೆ ನಿಮ್ಮೆಲ್ಲರಿಗೂ ಅವರೆಲ್ಲರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಇನ್ನು ಕೆಲವು ಮಾತುಗಳನ್ನು ನಮ್ಮ ಹಿರಿಯ ಸಚಿವರು ಮತ್ತು ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ಸಿ ಸಿ ಪಾಟೀಲ್ರು,